ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ 7 ಗಂಟೆ ಆಗಿತ್ತು ಈಗ ನಾಷ್ಟ ಮಾಡೋಣ ಅಂಥೇಳಿ ನಾಷ್ಟದ ಕೆಲಸ ಮಾಡತ್ತಿದ್ನಿ ನಾಷ್ಟಕ್ಕೆ ನಾನು ನೆನ್ನೆದು ದೋಸೆ ಹಿಟ್ಟಿತ್ತು ಅದಕ್ಕೆ ಈಗ ಪಡ್ ಮಾಡತ್ತೇನೆ ಅದೇ ಹಿಟ್ಟಿಗೆ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳತ್ತೇನೆ ನೆಕ್ಸ್ಟ್ ನಾನೀಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸಬ್ಬಸಿಗೆ ಸೊಪ್ಪು ಹಾಕ್ಕೊಳತ್ತೇನೆ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇದೆಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕು ಅಂದರೆ ಹಸಿಮೆಣಸಿನಕಾಯಿ ಹಾಕ್ಕೋಬೋದು ನಾನು ಹಸಿಮೆಣಸಿನಕಾಯಿ ಹಾಕ್ಕೊಂಡಿಲ್ಲ ಯಾಕಂದರೆ ಚಿಂಟು ತಿನ್ನೋದಿಲ್ಲ ಹಾಗಾಗಿ ಆಲ್ರೆಡಿ ಉಪ್ಪು ಕೂಡ ನಾನು ಸೇರಿಸಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈಗ ಬಿಸಿ ಬಿಸಿ ಪಡ್ ರೆಡಿ ಆಗ್ತಾವೆ ನೆನ್ನೆ ಮಾರ್ನಿಂಗ್ ನಾನು ದೋಸೆ ಮಾಡಿದ್ನಿ ಹಾಗಾಗಿ ನಾಳೆ ಪಡ್ ಮಾಡಿದ್ರಾಯ್ತಂತ ಹಾಗೆ ಫ್ರಿಜ್ ಒಳಗೆ ಇಟ್ಟಿಟ್ಬಿಟ್ಟಿದ್ನಿ ಈಗ ನಾನು ನೋಡಿರಿ ಪಡ್ಡಿನ ಮನೆಗೆ ಸ್ವಲ್ಪ ಎಣ್ಣೆ ಹಾಕಿಟ್ಟೇನೆ ಆಲ್ರೆಡಿ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು ಉಬ್ಬಿ ಹೊರಗಡೆ ಬಂದುಬಿಡ್ತಾವಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೋಬೇಕು ಆದಷ್ಟು ಈಗ ಒಂದು 5-7 ನಿಮಿಷ ನಾನು ಹಾಗೆ ಮುಚ್ಚಿಡತ್ತೇನೆ ಮೀಡಿಯಂ ಉರಿ ಒಳಗೆ ಜೋರಿಟ್ರೆ ಒಳಗೆ ಹಸಿ ಹಸಿ ಉಳಿದು ಬಿಡ್ತಾವೆ ಮತ್ತು ಕಡಿಮೆ ಇಟ್ಟರೆ ಭಾಳ ಟೈಮ್ ತೊಗೊಂಡ್ಬಿಡ್ತಾವೆ ಹಾಗಾಗಿ ಮೀಡಿಯಂ ಉರಿ ಒಳಗೆ ನಾನು ಬೇಯಿಸ್ಕೊಳತ್ತೇನೆ ಫಸ್ಟ್ ಬೇಯೋದೇ ಮಿಡ್ಲೊಳಗಿನೂ ಹಾಗಾಗಿ ನಾನು ಮಿಡ್ಲೊಳಗಿನೂ ತಿರುಗಿಸಾಕಿ ಈಗ ಇನ್ನೊಂದು 2 ನಿಮಿಷ ಹಾಗೆ ಮುಚ್ಚತ್ತೇನೆ ನಾನು ಈಗ ಸೆಂಟ್ರ್ ಒಳಗಿನೂ ತಕೊಂಡ್ಬಿಡ್ತೇನೆ ಪಡ್ಡನ್ನು ಜಾಸ್ತಿ ಬೆಂದ್ಬಿಡ್ತಾವಲ್ಲ ಹೊತ್ತು ಬಿಡ್ತಾವೆ ಹಾಗಾಗಿ ಈಗ ಉಳಿದಿರೋ ಪಡ್ಡನ್ನು ನಾನು ತಿರುಗಿಸಿ ಹಾಕ್ಕೊಳತ್ತೇನೆ ಮೇನ್ ಪಡ್ಡು ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ ಅವ್ರಿಗೆ ಇಡ್ಲಿ ಇಷ್ಟ ರವೆ ಇಡ್ಲಿ ಚಿಂಟುಗೆ ಶ್ರೇಯಸ್ಗೆಲ್ಲ ಪಡ್ಡು ಇಷ್ಟ ಸೊ ಎಲ್ಲ ಥರನೂ ನಾನು ಮಾಡ್ತಿರ್ತೇನೆ ಆದಷ್ಟು ಒಂದು ಸೈಡ್ ಆ ಕಡೆದು ಬೆಂದೇ ಇಲ್ಲ ನಮ್ಮದು ಪಡ್ಡಿನ ಮನೆ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಉರಿ ಹೆಚ್ಚು ಕಮ್ಮಿ ಆದರೆ ಬೇಯೋದಿಲ್ಲ ಸ್ವಲ್ಪ ನೋಡ್ಕೊಂಡು ಬೇಯಿಸ್ಬೇಕಷ್ಟೆ ಈಗ ಇನ್ನೊಂದು 2 ನಿಮಿಷ ನಾನು ಮುಚ್ಚಿಡತ್ತೇನೆ ನಾನು ಕ್ಯಾಪ್ನ ಈಗ 2 ನಿಮಿಷ ಆಯಿತು ನೋಡಿರಿ ಎಷ್ಟು ಚೆಂದ ಬೆಂದಾವ ಅಂತ ತೋರಿಸ್ತೇನೆ ನಾನು ನಿಮ್ಗೆ ಪಡ್ಡು ಚಟ್ನಿ ನಾನು ಆಲ್ರೆಡಿ ಮಾಡಿಟ್ಬಿಟ್ಟೇನೆ ಈ ಥರ ಪಡ್ಡು ಮಾಡೋದಂದ್ರೆ ಭಾಳ ಟೈಮ್ ಹಿಡಿತೈತಿ ಯಾಕಂದ್ರೆ ಮೊದಲ ಮಾಡಿಟ್ರೆ ತಿನ್ನೋದಕ್ಕೇನು ಟೈಮ್ ಹಿಡಿಯೋದಿಲ್ಲ ತಿನ್ನೋವಾಗಲೇ ಮಾಡಬೇಕು ಅಂದರೆ ಬೇಯಿಸೋದಕ್ಕೇ ಭಾಳ ಟೈಮ್ ಬೇಕಾಗಿಬಿಡ್ತಾವೆ ಸೊ ಈಗ ಬಿಸಿ ಬಿಸಿ ಪಡ್ಡು ರೆಡಿ ಆಗಿದಾವೆ ಎಲ್ರಿಗೂ ನಾನು ಹಾಕಿಕೊಡತ್ತಿದ್ನಿ ಮೇನ್ ಎಲ್ರದ್ದು ಆನ್ಲೈನ್ ಅಂದರೆ ಚಿಂಟೊಂದು ಆನ್ಲೈನ್ ಕ್ಲಾಸು ಮತ್ತು ಶ್ರೇಯ ಸ್ಕೂಲ್ ಹೋಗಬೇಕು ಹಾಗಾಗಿ ಬೇಗ ಬೇಗನೆ ಆಗಿಬಿಡ್ತೈತೆ ನಮ್ಮ ಮನೆಯೊಳಗೆ ನಾಷ್ಟ ಈಗ ಬಿಸಿ ಬಿಸಿಯಾದ ಪಡ್ಡು ರೆಡಿಯಾಗಿದ್ದಾವೆ ಘಮ್ ಅನ್ನತ್ತಿದ್ದು ಮೇನ್ ಸಬ್ಬಸಿಗೆ ಹಾಕಿರೋದ್ರಿಂದ ಒಂಥರ ಫ್ಲೇವರ್ ಚಲೋ ಅನ್ಸತ್ತಿತ್ತು ತಿನ್ನೋವಾಗ ಈಗ ನಾನು ನೋಡಿರಿ ಶುಂಠಿ ತೊಗೊಂಡಿದ್ದೆ ಬೆಳಗ್ಗೆ ಇಲ್ಲೇ ನಮ್ಮ ಮನೆ ಮುಂದೆನೇ ಸೊಪ್ಪೆಲ್ಲ ಮಾರೋಕ್ಕೆ ಬರ್ತಾವಲ್ಲ ಸ್ವಲ್ಪ ಶುಂಠಿ ತೊಗೊಂಡಿದ್ದೆ 100 ಗ್ರಾಮ್ ಅಷ್ಟು ಸ್ವಲ್ಪ ನೀರೊಳಗೆ ನೆನೆಸಿಟ್ಟಿದ್ನಿ ಈ ಥರ ನಾನು ತರಕಾರಿ ಎಲ್ಲ ಉಜ್ಜೋಕೆ ಅಂತಲೇ ಹೊಸ ಬ್ರಷ್ ಇಟ್ಬಿಟ್ಟೇನೆ ಸೊ ಶುಂಠಿ ಸ್ವಲ್ಪ ಮಣ್ಣು ಜಾಸ್ತಿ ಇರೋದರಿಂದ ನೆನೆಸಿಟ್ಟು ಈಗ ಕ್ಲೀನಾಗಿ ತೊಳೆಯತ್ತಿದ್ನಿ ಟೂತ್ಬ್ರಷಿಂದ ಇದನ್ನು ಚೆಂದಾಗೆ ತೊಳೆದು ಒಂದು 10 ನಿಮಿಷ ನಾನು ಒಣ ಬಟ್ಟೆ ಅಥವಾ ಪೇಪರ್ ಮೇಲೆ ಇಟ್ಬಿಡ್ತೇನೆ ಅಂದರೆ ಎಲ್ಲ ಡ್ರೈ ಆದಮೇಲೆ ಒಂದು ಟಿಶ್ಯೂ ಪೇಪರ್ ಇಟ್ಟು ಅದ್ರ ಮೇಲೆ ಶುಂಠಿ ಇಟ್ಟರೆ ಫ್ರಿಜ್ ಒಳಗೆ ನಾವು ಬೇಕಾದಷ್ಟು ದಿವಸ ಇಟ್ಕೋಬೋದು ಕೆಡೋದಿಲ್ಲ ನಾನು ಶುಂಠಿನ ಭಾಳ ಯೂಸ್ ಮಾಡ್ತೇನೆ ಯಾಕಂದರೆ ಅದು ಹೆಲ್ತ್ ತುಂಬಾ ಒಳ್ಳೇದು ಹಾಗಾಗಿ 100 ಗ್ರಾಮ್ ಅಷ್ಟು ತೊಗೊಂಡ್ರೆ ನನಗೆ ಹೆಚ್ಚು ಕಮ್ಮಿ ಒಂದು 10 ದಿವಸ ಅಂತೂ ಬಂದ ಬರ್ತದೆ ಶುಂಠಿ ಪಲಾವ್ಗೆ ನಾನು ಜಾಸ್ತಿ ಯೂಸ್ ಮಾಡೋದು ಈ ಥರ ಬಾತ್ಗೆಲ್ಲ ಗುಡ್ ಈವ್ನಿಂಗ್ ಈಗ 5:30 ಆಗೈತಿ ನಿಮ್ಗೆ ಆಲ್ರೆಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಬ್ಯಾಕ್ ಸೈಡ್ ಕ್ಲಾಕ್ ಒಳಗೆ ನನಗೆ ಮಧ್ಯಾಹ್ನ ಅಡುಗೆ ಕೆಲಸ ಅದು ಇದ್ರೊಳಗೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಈಗ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡತ್ತೇನೆ ಮನೆಯವರು ಮಾರ್ನಿಂಗೇ ಬಂದರು ನಮಗೂ ಕೂಡ ಒಂಥರ ಮಿಸ್ಸಿಂಗ್ ಅನ್ಸತ್ತೈತೆ ಅಂತೇಳಿ ನಾ ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ನಿ ಬೆಳಗ್ಗೆ ಬಂದರು ಫಸ್ಟ್ ಭಾಳ ಖುಷಿಯಾಗಿದ್ದಂದ್ರೆ ಚಿಕ್ಕವನು ಚಿಂಟು ಅವನಿಗೆ ಅವರ ಅಪ್ಪ ಯಾವಾಗಲೂ ಜೊತೆಲೇ ಇರಬೇಕು ಅವ್ರ ಡ್ಯೂಟಿಗೆ ಹೊಂಟರು ಹೇಳ್ತಾ ಇರ್ತಾನೆ ಅವನು ಹೋಗಬೇಡ ಹೋಗಬೇಡ ಅಂಥೇಳಿ ಸೊ ಅಷ್ಟು ಮಿಸ್ ಮಾಡ್ಕೋತಿರ್ತಾನೆ ಸೊ ಬೆಳಿಗ್ಗೆ ಬಂದರು ನಾನು ಸ್ವಲ್ಪ ಕೆಲಸದೊಳಗೆ ಬ್ಯುಸಿ ಆದ್ಮೇಲೆ ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಟೈರ್ಡ್ ಅನ್ಸತ್ತಿತ್ತು ನನಗೆ ಬೆಳಿಗ್ಗೆ ಎದ್ದಾಗಿಂದ ಕೆಲಸ ಮಾಡಿ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಬೇಕು ಅನ್ಸತ್ತಿತ್ತು 2:30 ಹಸ್ಬೆಂಡ್ ಹೋದ ತಕ್ಷಣ ಸ್ವಲ್ಪ ಮಲ್ಕೊಂಡ್ನಿ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಮಾಡಿ ಪಾತ್ರೆ ತೊಳೆದ್ನಿ ಯಾಕಂದ್ರೆ ಮತ್ತೆ ನೈಟ್ ಅಂದರೆ ಜಾಸ್ತಿ ಆಗಿಬಿಡ್ತಾವೆ ನೈಟ್ ಅಷ್ಟು ಇರ್ತಾವಲ್ಲ ಅಷ್ಟು ತೊಳೆದ್ರೆ ಅಷ್ಟು ಅನಿಸೋದಿಲ್ಲ ನನಗೆ ಹಾಗೆ ಹೊರಗಡೆ ನಾನು ಪಾರ್ಕಿಂಗ್ ಏರಿಯಾ ಒಳಗೆ ಒಂದು ತುಳಸಿ ಕಟ್ಟೆ ಇಟ್ಟೇನೆ ಯಾಕೋ ಜಾಗ ಚೇಂಜ್ ಮಾಡೋಣ ಅಂಥೇಳಿ ಇವತ್ತು ಪ್ಲ್ಯಾನ್ ಚೇಂಜ್ ಮಾಡೇನಿ ನಿಮಗೆ ಇಲ್ಲಿ ಕಾಣಿಸತ್ತಿರ್ಬೋದು ಇಲ್ಲಿ ಸೇವಂತಿಗೆ ಗಿಡ ಇಟ್ಟೇನೆ ಈ ಕಡೆ ಕೆಳಗೆ ಈ ಜಾಗದೊಳಗನ್ನು ತುಳಸಿ ಗಿಡ ಇಟ್ಟು ಚೆಂದ ಅನಿಸುತ್ತೆ ಅಂಥೇಳಿ ಇಲ್ಲಿ ಮೇನ್ ಡೋರ್ ಅಪೋಸಿಟ್ ಚೆಂದ ಅನಿಸುತ್ತೆ ಅಂಥೇಳಿ ಈಗಿಟ್ಟಿರೋದು ಇಲ್ಲೇ ತೋರಿಸ್ತೇನೆ ಸ್ವಲ್ಪ ಈ ಕಡೆ ಆಗ್ತೈತಿ ಇಲ್ಲೇ ಐತಿ ಈಗ ತುಳಸಿ ಗಿಡ ನನಗೆ ಯಾಕೋ ಇದಕ್ಕಿಂತ ಆ ಕಡೆ ಚೆಂದ ಅನಿಸ್ತಿತ್ತು ಅಂತ ಅನ್ನಿಸ್ತು ಆ ಕಡೆ ಬಾಗಿಲ್ ಸೈಡು ಈಗ ಅಲ್ಲಿ ಹೆಂಗೆ ಕನ್ಸೋದು ಗೊತ್ತಿಲ್ಲ ಕ್ಯಾಮ್ರಾ ಒಳಗೆ ಸೊ ಮೇನ್ ಡೋರ್ ಅಪೋಸಿಟ್
ಇಡಬೇಕಂತ ಅಂದ್ಕೊಂಡೀನಿ. ನೋಡೋಣ, ಈಗ ಇಲ್ಲಿ ಬರೀ ನೆಲದ ಮೇಲೆ ಇಟ್ಬಿಟ್ಟೆನಿ, ಏನಾಗ್ತೈತೆ ಅಂದ್ರೆ ನೀರೆಲ್ಲ ಬಿದ್ದು ಬಿದ್ದು ಪಾಚಿ ಕಟ್ಕೊಂಡಂಗೆ ಆಗಿಬಿಡ್ತೈತಿ. ಅಲ್ಲೊಂದು ಸ್ಮಾಲ್ದೊಂದು ವೈಟ್ ಕಲರ್ದೊಂದು ಸ್ಟೂಲ್ ಐತಿ, ಅದ್ರ ಮೇಲೆ ಇಡೋಣ ಅಂತ ಅಂದ್ಕೊಂಡೇನಿ. ನೋಡೋಣ, ಅಲ್ಲಿ ಸೆಟ್ ಆದರೆ ಅಲ್ಲಿ ಇಡ್ತೇನೆ, ಒಂದು ವೀಕ್ ಇಟ್ಟು ನೋಡ್ತೇನೆ, ಇಲ್ಲ ಅಂದರೆ ಮತ್ತೆ ತಂದು ಇಲ್ಲೇ ಇಟ್ಬಿಡ್ತೇನೆ. ಈ ಪಾಟದ ವಿಷಯ ಹೇಳಬೇಕಂದ್ರೆ ಈ ತುಳಸಿ ಗಿಡದ್ದು, ನಾನು ಫಸ್ಟ್ ಮ್ಯಾರೇಜ್ ಆಗಿ ಬಂದಾಗ ಭಾಳ ಆಸೆ ನನಗೆ ಈ ಥರ ಪಾಟ್ ಎಲ್ಲ. ಆವಾಗ ನಾನು ನಮ್ಮ ಮನೆಯವ್ರಿಗೆ ತುಂಬ ಫೋರ್ಸ್ ಮಾಡಿ ಮಾಡಿ ತೊಗೊಂಡು ಬರೋಣ ತೊಗೊಂಡು ಬರೋಣ ಅಂತ ಹೇಳಿ, ನಾವು ಇದಕ್ಕಿಂತ ಮುಂಚೆ ಇದ್ವಲ್ಲ ಅಲ್ಲಿ ಕ್ವಾರ್ಟರ್ಸ್ ಒಳಗೆ ಇದ್ದಾಗ ನಾನು ಫೋರ್ಸ್ ಮಾಡಿದಂತ ತೊಗೊಳಕ್ಕೆ ಹಚ್ಚಿದ್ವಿ. ಆವಾಗಿಂದ ಚಲೋ ಬಂದು ಪ್ರತಿ ವರ್ಷಕ್ಕೆ ಒಂದು ಸಾರಿ ಪೇಂಟ್ ಹಚ್ಚಿರ್ತೀವಿ. ಸೊ ಈಗ ಜಾಗ ಚೇಂಜ್ ಮಾಡ್ತೇನೆ. ಸೇವಂತಿಗೆ ಹೂವು ಎಷ್ಟು ಚೆಂದ ಬಂದೈತೆ ಅಂಥೇಳಿ, ನನಗೆ ಒಂಥರ ಡೈಲಿ ಅದೇ ಕೆಲಸ, ನಾನು ಒಂದು ರೌಂಡ್ ಒಂದೇನು ಒಂದು ಮೂರು ನಾಲ್ಕು ರೌಂಡ್ ಹೊಡೆದಿರ್ತೇನೆ ಗಿಡ ನೋಡಿಕೊಂಡು. ಪುದೀನೂ ಪಾಟ್ ಒಳಗೆ ಪುದೀನೂ ಹಾಕಿದ್ನಿ, ಕಡ್ಡಿ ಕಡ್ಡಿ ಹಾಕಿದ್ನಿ, ಚಲೋ ಬಂದೈತಿ ಪುದೀನ. 10 ದಿವಸ ಆಯಿತೋ ಏನೋ ಪಾಟ್ ಒಳಗೆ ಪುದೀನ ಹಾಕಿ, ಈಗ ಚಿಗಾಕತ್ತೈತಿ. ಈಗ ಪಾಟ್ ಚೇಂಜ್ ಮಾಡೋ ಟೈಮು, ಇಲ್ಲಿ ಇಡ್ತೇನೀಗ ತುಳಸಿ ಗಿಡ ನೋಡ್ರಿ, ಈ ಕಡೆ ಇಟ್ಟೇನೀಗ ಈ ಥರ ಬಂದತಿ. ಮೇನ್ ಡೋರ್ ಇಲ್ಲೇ ಐತಿ, ಅಪೋಸಿಟ್ಟು ತುಳಸಿ ಗಿಡ. ಇಲ್ಲಿ ರಂಗೋಲಿ ಹಾಕ್ಬೋದು ಚಂದ ಅನಿಸತ್ತೆ ಅಂಥೇಳಿ ಮೇನ್ ಡೋರ್ ಅಪೋಸಿಟ ಇಟ್ಕೊಂಡೇನಿ. ಅದ್ರ ಕೆಳಗಡೆ ಇಟ್ಟಿರೋ ಸ್ಟೂಲು ನಾನು ಮ್ಯಾರೇಜ್ ಆಗಿ ಬಂದಾಗಿಂದ ಹಂಗೆ ಐತಿ, ಅಷ್ಟು ಚಲೋ ಬಂದತ್ತೆ ಅದು. ಅದಕ್ಕಿಂತ ಮುಂಚೆನೇ ತೊಗೊಂಡು ಬಂದಿದ್ರು ಏನೋ ನಮ್ಮ ಮನೆಯವರು, ಇನ್ನೂವರೆಗೂ ಚಲೋ ಬಂದತಿ. ನಾನು ಇನ್ನೂ ಯೂಸ್ ಮಾಡ್ತೇನೆ, ಹಿಂದ್ಗಡೆ ಯಾವಾಗಲಾದರೂ ಪಾತ್ರೆ ತೊಳೆಯುವಾಗ ಬಟ್ಟೆ ವಾಶ್ ಮಾಡುವಾಗ ಯೂಸ್ ಮಾಡ್ತಿದ್ದೆ ನಾನು. ಹೆಂಗೈತೆ ಹಂಗೈತಿ, ಇವತ್ತು ನಾನು ಅದ್ರ ಮೇಲೆ ತುಳಸಿ ಗಿಡ ಇಟ್ಟೆ, ಯಾಕಂದರೆ ಡೈರೆಕ್ಟ್ ನೆಲದ ಮೇಲೆ ಇಟ್ಬಿಟ್ರೆ ಅಲ್ಲೂ ಪಾಚಿ ಕಟ್ಕೊಂಡಂಗಾಗಿತ್ತು, ನೀರು ನಿಂತು ನಿಂತು. ಇಲ್ಲಿಯೂ ಹಂಗೆ ಆಗಬಾರ್ದು ಅಂತೇಳಿ ಈ ಥರ ಸ್ಟೂಲ್ ಇಟ್ಟೇನಿ, ಅಂದರೆ ನೀರು ಹರಿದು ಹೋಗ್ಬಿಡ್ತಾವೆ ಅದಕ್ಕಾಗಿ. ನೋಡೋಣ, ಒಂದು ಸ್ವಲ್ಪ ದಿವಸ ಇಟ್ಟು ನೋಡ್ತೇನೆ, ಸರಿ ಅನಿಸಿದ್ರೆ ಇಲ್ಲೇ ಫಿಕ್ಸು, ಇಲ್ಲ ಅಂದರೆ ಮತ್ತೆ ಜಾಗ ಅದ್ರದ್ದು ಮಾಮೂಲಿ ಜಾಗ ಆ ಸೈಡ್ ಇಟ್ಬಿಡ್ತೇನೆ. ಅಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಪಾಟ್ ಸೈಡು ಎಂಟ್ರೆನ್ಸ್ಗೆ. ಹಂಗೆ ನಮ್ಮ ಮನೆಯವ್ರು ಇವತ್ತು ಮಾರ್ನಿಂಗ್ ಬಂದ್ರೆ ಅಂತೇಳಿದ್ನಿ, ಏನೇನೋ ತೊಗೊಂಡು ಬಂದಾರು. ಮೇನ್ ಊರಿಗೆ ಹೋದ್ರೆ ಮಿಸ್ ಮಾಡ್ದೆ ತರೋದೇನಂದ್ರೆ ಕರ್ದಂಟು, ನಾವೆಲ್ಲ ಹೋಗುವಾಗ ಹೇಳಿ ಕಳಿಸಿರ್ತೇವೆ. ಮನೇಲಿ ನಾನು ಹೋಗ್ಬೇಕಾದ್ರೆ ಹೇಳಿ ಕಳಿಸೋದೇನಂದ್ರೆ ಕುಂದ ಕಂಪಲ್ಸರಿ ತೊಗೊಂಡು ಬಾ ಅಂತ ಹೇಳ್ತೀನಿ, ನಾನು ಹೇಳಿಲ್ಲ ಅಂದ್ರೆ ತರ್ತಾರೋ. ಆಮೇಲೆ ಬೆಳಗಾವಿಯಿಂದ ಅವ್ರು ಟ್ರೈನ್ಗೆ ಬಂದ್ರೆ ಬೆಳಗಾವಿ ಕುಂದ ತಂದಿರ್ತಾರೋ. ಒಂದೊಂದು ಸಾರಿ ಗೋಕಾಕಿಂದ ಸೀದಾ ಧಾರವಾಡಕ್ಕೆ ಹೋಗಿ ಧಾರವಾಡ ಟ್ರೈನ್ ಬಂದ್ರೆ ಧಾರವಾಡ ಪೇಡ ತಂದಿರ್ತಾರೋ. ನೋಡಿ, ಫೇಮಸ್ ಸ್ವೀಟ್ಸ್ ಎಲ್ಲ ಅಲ್ಲೇ ನಮ್ಮ ಊರು ಅಕ್ಕಪಕ್ಕನೇ ಅದಾವೆ. ಧಾರವಾಡ ಪೇಡ, ಬೆಳಗಾವಿ ಕುಂದ, ಗೋಕಾಕ್ ಕರ್ದಂಟು, ಇವೆಲ್ಲ ಮೇಲಿನ ಮೇಲೆ ನಾವು ತಿಂತಿರ್ತೇವೆ. ಭಾಳ ಖುಷಿ ಅನಿಸ್ತತಿ, ಭಾಳ ಲಕ್ಕಿನೂ ಅನಿಸ್ತತಿ ಅಲ್ಲೇ ಊರಿರೋದ್ರಿಂದ. ಹೆಚ್ಚಾಗಿ ಗೋಕಾಕ್ದಾಗ ಗೋಕಾಕ್ ಕರ್ದಂಟ ಫೇಮಸ್ ಅನ್ಕೋತಾರೆ. ಬಟ್ ಗೋಕಾಕ್ ಕರ್ದಂಟ್ ಜೋಡಿ ಅಲ್ಲಿ ಸಿಗೋದೇನೆಂದ್ರೆ ಲಡಗಿ ಉಂಡಿ ಫೇಮಸ್ ಭಾಳ. ಅದ್ರ ಜೋಡಿ ಅವರು ಕರ್ದಂಟ್ ಜೋಡಿ ಲಡಗಿ ಉಂಡಿನೂ ತೊಗೊಂಡು ಬಂದರು. ನಮ್ಮ ಮನೆ ಗೃಹ ಪ್ರವೇಶದಾಗ ನಾವು ಸಿಕ್ಕಾಪಟ್ಟೆ ತಿನ್ಬಿಟ್ಟಿದ್ವಿ, ಯಾಕಂದ್ರೆ ನಾವು ಗೃಹ ಪ್ರವೇಶದ ಊಟದೊಳಗೆ ಧಾರವಾಡ ಪೇಡ ಮತ್ತು ಗೋಕಾಕ್ ಕರ್ದಂಟನ್ನು ನಾವು ತರಿಸಿದ್ವಿ. ಅಲ್ಲಿಂದ ಎಷ್ಟೊಂದು ಉಳಿದ್ಬಿಟ್ಟಿತ್ತು ಕರ್ದಂಟು ಅಂತೂ ಕೆಡೋದಿಲ್ಲ, ಎಷ್ಟೋ ತಿಂಗಳು ತಿಂದ್ವಿ, 2-3 ತಿಂಗಳವರೆಗೂ ತಿಂದಿದ್ವಿ ಕರ್ದಂಟು. ಅದು ನನಗೆ ನೆನಪಾಗ್ತಿರ್ತೈತಿ. ಅದ್ರ ಜೊತೆ ಏನಾಗಿತ್ತು ಅಂದ್ರೆ ನಾನು ವೇಸ್ಟ್ ಆಗ್ತೈತೆ ಅಂತೇಳಿ ಡೈಲಿ ತಿಂದು ತಿಂದು ನನ್ನ ವೇಟ್ ಕೂಡ ಅವಾಗ ಜಾಸ್ತಿ ಆಗಿತ್ತು. ನನಗದು ತಲೆಯಲ್ಲಿ ಇರಲಿಲ್ಲ ಜಾಸ್ತಿ ತಿಂದರೆ ಈ ಥರ ಆಗ್ಬೋದು ಸ್ವೀಟ್ ಅಂಥೇಳಿ. ಹಂಗೆ ಒಟ್ಟು ವೇಸ್ಟ್ ಆಗ್ತೈತಿ, ಆಮೇಲೆ ಹೆಲ್ತ್ಗೆ ಒಳ್ಳೇದು ಕರ್ದಂಟು ಅಂತೇಳಿ ತಿಂದು ಸಿಕ್ಕಾಪಟ್ಟೆ. 2-3 ತಿಂಗಳೊಳಗೇ ಫುಲ್ ವೇಟ್ ಜಾಸ್ತಿ ಆಗಿತ್ತು, ಅದನ್ನ ನನಗೆ ನೆನಪಾಗ್ತಿರ್ತೈತಿ ಯಾವಾಗಲೂ. ಬರ್ರಿ, ಈಗ ಏನೇನು ತಂದಾರ ಅಂತ ತೋರಿಸ್ತೀನಿ. ನಮ್ಮ ಅತ್ತೆನೂ ಸ್ವಲ್ಪ ಐಟಮ್ಸ್ ಕೊಟ್ಟು ಕಳಿಸಿದಾರು, ಜೋಳದ ಹಿಟ್ಟು ಕೊಟ್ಟು ಕಳ್ಸೋಣಂದಿದ್ರು ಸ್ವಲ್ಪ ಇತ್ತು ಬೇಡ ಅಂತ ಹೇಳಿದ್ನಿ. ಆಮೇಲೆ ಗೊಂಜಾಳ ರೊಟ್ಟಿ ಮಾಡ್ತೀವಿ ನಾವು ಜೋಳದ ರೊಟ್ಟಿ ಥರ, ಗೊಂಜಾಳ ಹಿಟ್ಟು ಅದನ್ನು ಕೊಟ್ಟು ಕಳ್ಸೋಣಂದ್ರು. ಲಾಸ್ಟ್ ಟೈಮ್ ನಾನು ತಂದಾಗ ಒಬ್ಳೆ ತಿಂದು ಇನ್ಯಾರೂ ತಿನ್ನಲಿಲ್ಲ, ಸೊ ಬೇಡ ಅಂತ ಹೇಳಿದ್ನಿ. ಮೇನ್ ಶ್ಯಾಂಡಿಗೆ ಬೇಕಾಗಿತ್ತು, ಶ್ಯಾಂಡಿಗೆ ಅದು ಕೊಟ್ಟು ಕಳಿಸಿದಾರು. ಮೇನ್ ನನಗೆ ಬೇಕಾಗಿದ್ದಂದ್ರೆ ಮಸಾಲೆ ಖಾರ ಬೇಕಾಗಿತ್ತು. ಈ ಕಡೆ ಎಲ್ಲ ಸಾಂಬಾರು ಪೌಡ್ರ್ ಯೂಸ್ ಮಾಡ್ತಾರೋ, ನಾವೆಲ್ಲ ಹೆಚ್ಚಾಗಿ ಯೂಸ್ ಮಾಡೋದು ಮಸಾಲೆ ಖಾರ. ಸೊ ಇದು ಹೆಚ್ಚು ಕಮ್ಮಿ ನಂಗೆ ಒಂದು 5-6 ತಿಂಗಳು ಬರ್ತೈತಿ, ನಾವು ಖಾರ ಜಾಸ್ತಿ ತಿನ್ನೋದಿಲ್ಲ, ಹಾಗಾಗಿ ಭಾಳ ದಿವಸ ಬರ್ತೈತೆ ನನಗೆ. ನಾನು ಅರ್ಶಿನದ ಪುಡಿ ಎಲ್ಲ ಅಂಗಡಿಯೊಳಗೆ ತೊಗೊಳೋದಿಲ್ಲ, ಅಷ್ಟು ಒಳ್ಳೆಯದಲ್ಲ ಹೆಲ್ತ್ಗೆ ಮತ್ತು ಅಷ್ಟು ಪ್ಯೂರ್ ಆಗಿರೋದಿಲ್ಲ ಅಂಥೇಳಿ. ಸೊ ಅದನ್ನು ಕೂಡ ನಾನು ಊರಿಂದಲೇ ತರಿಸ್ಕೊಂಡಿರ್ತೇನೆ, ಇದನ್ನಷ್ಟು ಕೊಟ್ಟು ಕಳಿಸಿದಾರೆ ಊರಿಂದ ಮತ್ತೆ. ಅದಾದಮೇಲೆ ಶೇಂಗಾ ಬೆಳೀತಾರೆ ಹಳ್ಳಿಯೊಳಗೆ, ಗಂಡನ ಮನೆ ಊರೊಳಗೆ ಶೇಂಗಾ ಬೆಳೀತಾರೆ. ಸ್ವಲ್ಪ ಶೇಂಗಾ ಕಾಳು ಕೊಟ್ಟಾರು, ಸ್ವಲ್ಪ ಡಬ್ಬಿಯೊಳಗೆ ಹಾಕಿಟ್ಟೆ, ಇನ್ನೊಂದು ಸ್ವಲ್ಪ ಉಳಿದಿದ್ವಿ ಈ ಕಡೆ. ಅದಾದಮೇಲೆ ನಂಗೆ ಊರ ಕಡೆ ಶ್ಯಾಂಡಿಗೆ ಅಂದ್ರೆ ಭಾಳ ಇಷ್ಟ, ಅಕ್ಕಿ ಶ್ಯಾಂಡಿಗೆ ಶ್ಯಾಂಡಿಗೆ ಕೊಟ್ಟು ಕಳಿಸಿದಾರು. ಇಷ್ಟು ಕೊಟ್ಟು ಕಳಿಸಿದಾರು ನೋಡಿರಿ, ಇಷ್ಟು ಕೊಟ್ಟು ಕಳಿಸಿದಾರು. ಅಯ್ಯೋ, ಇವು ಹೆಚ್ಚು ಕಮ್ಮಿ 1 ವರ್ಷದ ಮೇಲೇ ಬರ್ತಾವು. ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳತ್ತಿದ್ನಿ, ಇದ್ರ ಅರ್ಧ ತಂದಿದ್ರು ನಡೀತಿತ್ತು ಭಾಳ ಅದು ಅಂತೇಳಿ. ನಾನು ಆಲ್ರೆಡಿ ಹೇಳ್ದಂಗೆ ಲಡಗಿ ಉಂಡಿ
ಲಡಗಿ ಉಂಡಿ ನನಗೆ ಕನ್ಫ್ಯೂಸ್ ಆಗ್ತೈತಿ, ಲಡಕಿ ಉಂಡಿನೋ ಲಡಗಿ ಉಂಡಿನೋ ಅಂತ. ನೋಡ್ರಿ ಇದು ಲಡಗಿ ಉಂಡಿ, ಆಲ್ರೆಡಿ ನಾವೆಲ್ಲ ತಿಂದ್ವಿ ಒಂದೊಂದು. ಅದ್ರ ಜೊತೆ ಬೆಳಗಾವಿ ಕುಂದ, ಇದು ಕೂಡ ನನ್ನ ಭಾಳ ಫೇವ್ರೇಟು. ನಾ ಪ್ರೆಗ್ನೆಂಟ್ ಇದ್ದಾಗ ತರಿಸ್ಕೊಂಡು ತಿಂತಿದ್ನಿ ಇದನ್ನು, ಅಷ್ಟಿಷ್ಟ ನನಗೆ. ತರಿಸ್ಕೊಂಡು ತಿನ್ನೋದಂದ್ರೆ ನಾನು ಅಲ್ಲೇ ಇದ್ದೀನಿ ಬೆಳಗಾವಿದಾಗ, ಅಲ್ಲೇ ಇಷ್ಟಪಟ್ಟಾಗೆಲ್ಲ ನಂಗೆ ಬೇಕು ಅನಿಸ್ದಾಗೆಲ್ಲ ಹೋಗಿ ತಿಂದು ಬರ್ತಿದ್ನಿ, ತರಿಸ್ಕೊಂಡು ತಿಂತಿದ್ನಿ. ನೆಕ್ಸ್ಟು ಕರ್ದಂಟು, ಎಲ್ಲರೂ ಬೆಳಿಗ್ಗೆ ಸ್ವಲ್ಪ ಸ್ವಲ್ಪ ಆಲ್ರೆಡಿ ತಿಂದಾಯಿತು, ಕರ್ದಂಟು ತೊಗೊಂಬಂದರು. ಮೇನ್ ತಿನ್ನೋದಕ್ಕಿಂತ ಊರಿಂದ ಏನೋ ಒಂದು ಐಟಮ್ ಬಂದಾಗ ಎಷ್ಟು ಖುಷಿ ಅನಿಸ್ತೈತೆ ಅಂದ್ರೆ ಒಂಥರ ಊರ ಕಡೆದೆಲ್ಲ ನೆನಪಾಗ್ತೈತಿ. ಸೊ ಇಷ್ಟು ಐಟಮ್ಸ್ ತೊಗೊಂಡು ಬಂದರು, ಇವೆಲ್ಲ ಮಿಸ್ ಆಗೋದಿಲ್ಲ ಪ್ರತಿ ಸಾರಿ ಊರಿಗೆ ಹೋದಾಗ. ಸ್ವೀಟ್ಸ್ ಅಂತೂ ಇರೋದು ಮೇನ್. ನಂಗೆ ಧಾರವಾಡ ಪೇಡನೂ ಭಾಳ ಇಷ್ಟ ಆಗ್ತೈತಿ, ನಾನು ಜಾಸ್ತಿನೇ ತೊಗೊಂಡು ಬಾ ಅಂತ ಹೇಳ್ತೀನಿ, ಒಂದು ವಾರದವರೆಗೂ ಇಟ್ಕೊಂಡು ತಿಂದಿರ್ತೀನಿ. ಸೊ ಇಷ್ಟು ಐಟಮ್ಸ್ ಕೊಟ್ಟಿಸಿದಾರು. ಇದು ಇಷ್ಟೆಲ್ಲ ನಂಗೆ ಬೇಕೇ ಬೇಕು, ಮಸಾಲೆ ಖಾರ ಅರಿಶಿನ ಈ ಥರ ನಾನು ಊರ ಕಡೆದನ್ನೇ ಯೂಸ್ ಮಾಡೋದು. ಸೊ ಇಷ್ಟು ಕೊಟ್ಟು ಕಳಿಸಿದ್ರು. ಹಂಗೆ ನಮಗೆಲ್ಲ ಶೇಂಗಾ ಚಟ್ನಿ ಪುಡಿ ಅಂದರೆ ಭಾಳ ಇಷ್ಟ, ಸೊ ಅದನ್ನು ಕೊಟ್ಟು ಕಳಿಸಿದಾರು. ಮೇನ್ ಏನಂದ್ರೆ ಚಪಾತಿ ರೊಟ್ಟಿ ಜೋಡಿ ಚಟ್ನಿ ಪುಡಿ ಮೊಸರು ಕಾಂಬಿನೇಷನ್ ಭಾಳ ಚಲೋ ಇರ್ತೈತಿ. ಸೊ ಅದೊಂದು ಮಾಡ್ಕೊಟ್ಟು ಕಳ್ಸಂದಿದ್ನಿ. ನಾನು ಮಾಡಿರೋಕ್ಕಿಂತ ನನಗೆ ಯಾರಾದರೂ ಕೈಯಲ್ಲಿ ತಿನ್ನೋದು ಭಾಳ ಇಷ್ಟ, ನಮ್ಮ ಅತ್ತೆ ಕೈ ನಮ್ಮ ಮಮ್ಮಿ ಕೈ ಆ ಥರ ಅವ್ರು ಮಾಡಿಕೊಟ್ಟಿರೋದು ಭಾಳ ಇಷ್ಟ. ಸೊ ಅದೊಂದು ಕೊಟ್ಟು ಕಳಿಸಿದಾರು. ಸೊ ಸ್ನೇಹಿತರೆ ಈಗ ಆರೂಮ್ ಕಾಲ್ ಆಗೈತಿ, ನಂಗೆ ಪಾನಿಪುರಿ ಏನಾದರೂ ತಿನ್ಬೇಕು ಅನ್ಸತ್ತಿತ್ತು, ನಮ್ಮ ಮನೆಯವ್ರು ಹೇಳಿದ್ನಿ ಜಸ್ಟ್ ತೊಗೊಂಡು ಬಂದರು. ಯಾವಾಗಲಾದರೂ ಸಂಜೆ ಟೈಮ್ ನನಗೆ ಹೆಚ್ಚಾಗಿ ತಿನ್ಬೇಕು ಅನಿಸೋದು ಪಾನಿಪುರಿ ಒಂದ. ಮುಂಚೆ ಎಲ್ಲ ಮಸಾಲೆ ಪುರಿ ಅದು ಇದು ತಿಂತಿದ್ನಿ, ಬಟ್ ಈಗೀಗ ಅದೊಂದು ತಿಂತೇನೆ ಅಷ್ಟ. ಪಾನಿಪುರಿ ಭಾಳ ಇಷ್ಟ ಆಗ್ತದೆ ನನಗೆ. ಸೊ ಮಕ್ಕಳಿಗೆ ಚಿಕ್ಕವನಿಗೆ ಚಿಂಟುಗೆ ದಹಿಪುರಿ ಭಾಳ ಇಷ್ಟ, ನಮ್ಮ ಮನೆಯವ್ರಿಗೆ ಸಮೋಸ ಇಷ್ಟ, ಅವನು ಶ್ರೇಯಸ್ಸು ಮಸಾಲೆ ಪುರಿ ಏನೋ ತಿನ್ನತ್ತಾನೆ ಆಲ್ರೆಡಿ. ಸೊ ಈಗ ಎಲ್ಲರೂ ಕೂತ್ಕೊಂಡು ತಿನ್ನೋ ಟೈಮು. ಚಾಟ್ಸ್ ಸೆಂಟರ್ ಎಲ್ಲ ನಮ್ಮ ಮನೆ ಹತ್ರನೇ ಇದಾವೆ, ಹಂಗಾಗಿ ಯಾವಾಗಲಾದ್ರೂ ತಿನ್ಬೇಕು ಅನ್ಸಿದ್ರೆ ಹಸ್ಬೆಂಡ್ಗೆ ಅಂದರೆ ಹಸ್ಬೆಂಡ್ ಡ್ಯೂಟಿಯಿಂದ ಬರ್ತಿರ್ತಾರೋ ಅವಾಗ ನಾನು ಹೇಳಿರ್ತೀನಿ ತೊಗೊಂಡು ಬರ್ರಿ ಅಂತೇಳಿ. ಬರಬೇಕಾದ್ರೆ ತಂದಿದ್ರು, ಎಲ್ಲರೂ ಕೂತ್ಕೊಂಡು ತಿನ್ನೋ ಟೈಮು. ಸೊ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡತ್ತೀನಿ, ಪಾನಿಪುರಿ ನೋಡಂತಲೇ ನನಗೀಗ ತಿನ್ನೋವರೆಗೂ ಸಮಾಧಾನ ಆಗಲ್ತು, ಅಷ್ಟಿಷ್ಟ ನಂಗೆ ಪಾನಿಪುರಿ ಅಂದ್ರೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡತ್ತೀನಿ, ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗು ಮಸಾಲೆ ಪಡ್ಡು ನೀವು ಯಾವ ರೀತಿ ಮಾಡ್ತೀರಾ ಅಂಥೇಳಿ ನನಗೆ ಮರೆಯದ ಕಮೆಂಟ್ಸ್ ಬಾಕ್ಸಾಗಿ ತಿಳಿಸ್ರಿ. ನೀವು ಕೂಡ ಟ್ರೈ ಮಾಡಿರಿ, ಮಾಡಿಲ್ಲ ಅಂದ್ರೆ ಚಲೋ ಆಗ್ತವೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡತ್ತೀನಿ. ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರು ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋನು ಆದಷ್ಟು ಬೇಗ ಮುಂದಿನ ವ್ಲಾಗ್ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.